ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ಹೊಸ ತಿಂಗಳ ಮೊದಲ ದಿನದಲ್ಲಿ ಬಂದಿದ್ದೇವೆ. ತುಂಬಾ ಸಂತೋಷ ತಾನೇ? ಎಲ್ಲಿಯ ಸಂತೋಷ? ಎಲ್ಲ ಈ ಒಂದು ಅಂಟುರೋಗದಿಂದ ದೊಡ್ಡ ಹೊಡೆತಗಳು, ಇನ್ನೂ ಏನಾಗುತ್ತದೆ ಎಂಬ ಭಯ ಗೊಂದಲವೇ ಇದೆ. ಎಷ್ಟೋ ವಿಷಯಗಳನ್ನು ನಷ್ಟಪಡಿಸಿಕೊಂಡೆವು. ಹೇಗೋ ನಮ್ಮ ಜೀವ ಮಾತ್ರ ತಪ್ಪಿಸಿಕೊಂಡಿದೆ. ದೊಡ್ಡ ದೊಡ್ಡ ಅವಶ್ಯಕತೆ ಕಾರ್ಯಗಳೆಲ್ಲ ಮುಂದೆ ನಿಂತಿದೆ. ಹೇಗೆ ನಿಭಾಯಿಸುವುದೋ ಗೊತ್ತಿಲ್ಲ ಎಂದು ಕಂಗಾಲಾಗಿದ್ದೀರಾ? ದೇವರು ಒಂದು ಮಾತು ಕೊಡುತ್ತಾರೆ ನೋಡಿರಿ. ಧರ್ಮೋಪದೇಶ ಕಾಂಡ 30:9 ವಾಕ್ಯದಲ್ಲಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಮೇಲನ್ನು ಉಂಟು ಮಾಡುವನು. ನೀವು ಕೆಲಸ ಮಾಡುತ್ತೀರಾ, ನಿಮಗೊಂದು ಕೆಲಸ ಇದೆ, ಒಂದು ಬಿಸ್ನೆಸ್ ಇದೆ, ಆದಾಯಕ್ಕೊಂದು ಮಾರ್ಗ ಇದೆ. ಕಳೆದ ಒಂದು ತಿಂಗಳಲ್ಲಿ ಅದೆಲ್ಲವೂ ಕೂಡ ನಿಂತು ಹೋಯಿತು, ಅದೆಲ್ಲ ಸ್ಟಾಪ್ ಆಯಿತು, ಆದಾಯಕ್ಕೆ ಹಾದಿ ಇಲ್ಲ. ಇನ್ನು ಮುಂದೆ ಹೇಗೆ ಮಾಡುತ್ತೇನೋ ಎಂಬ ಪ್ರಶ್ನೆ ಇದೆಯಾ? ಏನು ಭಯಪಡಬೇಡಿ. ನೀವು ಕೈ ಹಾಕುವ ಎಲ್ಲ ಪ್ರಯತ್ನದಲ್ಲೂ ದೇವರು ಪರಿಪೂರ್ಣ ಸಫಲತೆ ಉಂಟಾಗುವಂತೆ ಕಟ್ಟಲೆ ಇಡುವರು. ಕೆಲಸದಲ್ಲಿ ಪರಿಪೂರ್ಣ ಸಫಲತೆ, ಬಿಸ್ನೆಸ್ನಲ್ಲಿ ಪರಿಪೂರ್ಣ ಸಫಲತೆ, ನೀವು ಕೈ ಹಾಕುವ ಎಲ್ಲದರಲ್ಲೂ, ವ್ಯವಸಾಯದಲ್ಲಿ ಪರಿಪೂರ್ಣ ಸಫಲತೆ, ನೀವು ಮಾಡುವ ಎಲ್ಲದರಲ್ಲಿಯೂ ಪರಿಪೂರ್ಣ ಸಫಲತೆಯನ್ನ ದೇವರು ಕಟ್ಟಲೆ ಇಡುವರಂತೆ. ಅರ್ಧಂಬರ್ಧವಾದ ಮೇಲುಗಳೆಲ್ಲ ಒಂದು ಪೂರ್ಣ ಆಶೀರ್ವಾದ. ನೋಡುವಾಗ ಅಂದು ಈಸಾಕನು ಬರಗಾಲದಲ್ಲಿ ಬೀಜವನ್ನ ಬಿತ್ತುತ್ತಾನೆ. ಪರಿಸ್ಥಿತಿ ನೋಡಿದರೆ ಮಳೆ ಇಲ್ಲ, ನೀರಿಲ್ಲ, ಬರ, ಎಲ್ಲರೂ ಬೀಜ ಬಿತ್ತಲು ಭಯಪಡುತ್ತಾರೆ. ಆದರೆ ಈಸಾಕನು ಕರ್ತನನ್ನ ನಂಬಿ ಬೀಜ ಬಿತ್ತುತ್ತಾನೆ. ನನ್ನ ದೇವರು ಆಶೀರ್ವದಿಸುವರು, ಕರ್ತರು ಬೆಳೆ ಮಾಡುವರು ಎಂದು ಕರ್ತನ ಮೇಲೆ ನಂಬಿಕೆಯನ್ನು ಇಟ್ಟು ಬೀಜ ಬಿತ್ತುತ್ತಾನೆ. ವೇದ ಹೇಳುತ್ತದೆ 100% ಪ್ರತಿಫಲ ಹೊಂದಿದರಂತೆ. ಅಂದ್ರೆ ಅರ್ಥ ಏನು ಗೊತ್ತಾ? ಪೂರ್ಣವಾದ ಸಫಲತೆಯನ್ನು ಅವರು ಹೊಂದಿಕೊಂಡರು. ಪೂರ್ಣವಾದ ಆಶೀರ್ವಾದ, 100% ಬ್ಲೆಸ್ಸಿಂಗ್. ಅದನ್ನೇ ದೇವರು ಮಾತು ಕೊಡುತ್ತಾರೆ. ನೀವು ಕೈ ಹಾಕಿ ಮಾಡುವ ಎಲ್ಲವನ್ನು, ನೀವು ಸೇವೆ ಮಾಡುತ್ತೀರಾ, ಸಭೆ ನಡೆಸುತ್ತೀರಾ, ಸೇವೆಯಲ್ಲಿ ಕೂಡ 100% ಆಶೀರ್ವಾದ, ಪರಿಪೂರ್ಣ ಆಶೀರ್ವಾದವನ್ನು ದೇವರು ಕಟ್ಟಲೆ ಇಡುವೆ ಅನ್ನುತ್ತಾರೆ. ಆದ್ದರಿಂದ ನೀವು ಹಿಂದಿನ ಕಾಲ ನಾವು ಎಲ್ಲವನ್ನ ಕಳಕೊಂಡೆವು ಹೋಯಿತು ಎಂದು ಸೋತು ಹೋಗಬೇಡಿ. ಮುಂದೆ ಇರುವ ಆಶೀರ್ವಾದವನ್ನು ನೋಡಿರಿ. ದೇವರು ಪರಿಪೂರ್ಣ ಮೇಲುಗಳನ್ನು ಕೊಡುತ್ತಾರೆ. ನಂಬಿರಿ, ಹೊಂದಿಕೊಳ್ಳುವಿರಿ, ಸಂತೋಷದಿಂದ ಹರ್ಷಿಸುವಿರಿ, ಸರಿನಾ? ಎಲ್ಲರೂ ಹಾಗೆ ಒಂದು ನಿಮಿಷ ನಿಮ್ಮ ಬಲಗೈಯನ್ನ ಎತ್ತಿರಿ. ತಂದೆಯೇ, ಹೊಸ ತಿಂಗಳನ್ನ ಕೊಟ್ಟಿರಿ, ನಿಮಗೆ ವಂದನೆ. ಹೊಸ ದಿನವನ್ನ ಕೊಟ್ಟಿರಿ, ನಿಮಗೆ ಸ್ತೋತ್ರ. ಒಂದು ಹೊಸ ವಾಗ್ದಾನವನ್ನು ಕೊಟ್ಟಿರಿ, ನಿಮಗೆ ಸ್ತೋತ್ರ. ದೇವರೇ, ನಾನು ಕೈ ಹಾಕಿ ಮಾಡುವ ಎಲ್ಲವನ್ನು ನೀವು ಆಶೀರ್ವದಿಸಿ ಪರಿಪೂರ್ಣ ಸಫಲತೆಯನ್ನ ಕೊಡುತ್ತೀರಾ. ನೀವು ವಾಗ್ದಾನಗಳ ದೇವರು, ಮಾತು ತಪ್ಪದವರು. ನಾವು ಅದನ್ನು ನಂಬುತ್ತೇವೆ. ಕಳೆದ ತಿಂಗಳಲ್ಲಿ ನಷ್ಟವಾದ ಎಲ್ಲವನ್ನು ನೀವು ತಿರುಗಿ ಕೊಡುತ್ತೀರಾ, ಪರಿಪೂರ್ಣವಾಗಿ ಕೊಡುತ್ತೀರಾ. ನಾವು ಅದನ್ನು ನಂಬುತ್ತೇವೆ. ನಾನು ಕೈ ಹಾಕಿ ಮಾಡುವ ಎಲ್ಲವನ್ನು ನೀವು ಆಶೀರ್ವದಿಸಿ ಪರಿಪೂರ್ಣ ಮೇಲುಗಳನ್ನು ಕಾಣುವಂತೆ ಮಾಡುವ ಪ್ರೀತಿಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.